ಮುಂದೆ ಎಸ್ ಇನ್ನು ಮುಂದಿನ ಕ್ಷೇತ್ರ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ ಸಿಟ್ಟಿಂಗ್ ಎಂ ಎಲ್ ಎ ವಿರೂಪಾಕ್ಷಪ್ಪ ಬಳ್ಳಾರಿ ಬಿಜೆಪಿಯ ಸಿಟ್ಟಿಂಗ್ ಎಂ ಎಲ್ ಎ ಅವ್ರಿಗೆ ಟಿಕೆಟ್ ಕೊಡಬಹುದು ಅಂತಿದೆ. ಬಟ್ ಅವರ ಬ್ರದರ್ ಸಿ ಆರ್ ಬಳ್ಳಾರಿ ಅವ್ರು ಟಿಕೆಟ್ ಕೇಳ್ತಾರೆ ನನಗೆ ಟಿಕೆಟ್ ಕೊಡಿ ಅಂತ. ಆಮೇಲೆ ಸುರೇಶ್ ಗೌಡ ಪಾಟೀಲ್ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಿಜೆಪಿಯಿಂದ. ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ. ಸಿಟ್ಟಿಂಗ್ ಎಂ ಎಲ್ ಎ ವಿರೂಪಾಕ್ಷಪ್ಪ ಬಳ್ಳಾರಿಗೆ ತಪ್ಪಿಸಿ ಬೇರೆಯವ್ರಿಗೆ ಟಿಕೆಟ್ ಕೊಡ್ತಾರಾ ಬಿಜೆಪಿಯಲ್ಲಿ ಅನ್ನೋದು ಚರ್ಚೆ ಆಗ್ತಿದೆ. ಆಕಾಂಕ್ಷಿಗಳಂತೂ ಇದ್ದಾರೆ. ನೋಡ್ಬೇಕು ಯಾರಿಗೆ ಟಿಕೆಟ್ ಫೈನಲ್ ಆಗ್ಬೋದು ಅಂತ. ಇನ್ನು ಕಾಂಗ್ರೆಸ್ ಇಂದ ಬಸವರಾಜ ಶಿವಣ್ಣ ಅವರು ಜೊತೆಗೆ ಎಸ್ ಆರ್ ಪಾಟೀಲ್, ಸೊ ಇಬ್ರು ಟಿಕೆಟ್ ಕೇಳ್ತಿದ್ದಾರೆ. ಬಸವರಾಜ ಶಿವಣ್ಣ ಅವರು ಕುರುಬ ಸಮುದಾಯದವರು, ಒಂದು 20,000 ಮತ ಇರಬಹುದು ಅನ್ನೋ ಲೆಕ್ಕಾಚಾರ ಆ ಒಂದು ಕಾಂಗ್ರೆಸ್ನಲ್ಲಿ ಹಾಗಾಗಿ ಕೊಡಿ ಅಂತ. ಇನ್ನು ಎಸ್ ಆರ್ ಪಾಟೀಲ್ ಲಿಂಗಾಯತ್ ಸಮುದಾಯದವರು, ಕಾಂಗ್ರೆಸ್ ಪಕ್ಷವನ್ನು ಕಟ್ ಬೆಳೆಸಿದ್ವಿ ನನಗೆ ಟಿಕೆಟ್ ಕೊಡಿ ಅಂತ. 70,000 ಓಟ್ ಇದೆ ನನ್ಗೆ ಕೊಡಿ ಅಂತ. ಸೊ ಹಂಗ್ ನೋಡ್ಕೊಂಡ್ರೆ ಸಿಟ್ಟಿಂಗ್ ಎಂ ಎಲ್ ಎಗೆ ಅವ್ರ ಬ್ರದರ ವಿರೋಧ ಎಕ್ಸ್ಪರ್ಟ್ಸ್ ಇದ್ದಾರೆ ಇಲ್ಲಿ ನನಗೆ ಟಿಕೆಟ್ ಕೊಡಿ ಅಂತ ಬಿಜೆಪಿಯಲ್ಲಿ. ಸ್ವಲ್ಪ ಗೊಂದಲ ಇದೆ ಬಿಜೆಪಿ ಟಿಕೆಟ್ ಅಲ್ಲೂ ಕೂಡ. ಈಗ ರಿಯಲೈಸ್ ಆಯ್ತು, ನಾನು ನಿಮ್ಗೆ ಒಂದು ಟೂರ್ ಪ್ಲಾನ್ ಹೇಳ್ತಿದ್ದೆ ಬೊಮ್ಮಾಯಿ ಅವ್ರದ್ದು. ಸೋಮವಾರ ಕಲ್ಯಾಣ ಕರ್ನಾಟಕ, ಮಂಗಳವಾರ ಕಿತ್ತೂರ್ ಕರ್ನಾಟಕ, ಬುಧವಾರ ಮಧ್ಯ ಮತ್ತೆ ಕರಾವಳಿ ಕರ್ನಾಟಕ, ಗುರುವಾರ ಮೈಸೂರು ಕರ್ನಾಟಕ ಅಂತ. ಕರ್ನಾಟಕ ಸರಿ ಮಾಡೋದಿರ್ಲಿ, ಹಾವೇರಿ ಬೊಮ್ಮಾಯಿ ಮೊದ್ಲು ಹಾವೇರಿ ಸರಿ ಮಾಡ್ಕೊಳ್ಳಿ. ಒಂದಿನ ಆನ್ಗಲ್ಲು, ಆಮೇಲೆ ಶಿಗ್ಗಾವಿ, ಆಮೇಲೆ ಹಾವೇರಿ, ಬ್ಯಾಡಗಿ ಕರಿಬೇಕಂದ್ರೆ ರಾಂಗ್. ನಾನು ಹೆಂಗೆ ಅಂತಂದ್ರೆ 10 kg ಮೂಟೆ ಹೊರಕ್ ಚೀಲ ಹೊರಕ್ ಒದ್ದಾಡೋಣ, ಕವರ್ ಇಟ್ಕೊಳಕ್ ಒದ್ದಾಡೋಣ, ಟನ್ ಗಟ್ಲೆ ಭಾರ ಹಾಕಕ್ ಹೋಯ್ತಿದ್ದೆ. ಬೊಮ್ಮಾಯಿ ಕೈಲಿ ಹಾವೇರಿನೇ ಹ್ಯಾಂಡ್ಲ್ ಮಾಡಕ್ ಆಯ್ತಾ ಇಲ್ಲ, ರಾಜ್ಯ ಎಲ್ಲ ಹ್ಯಾಂಡ್ಲ್ ಮಾಡ್ತಾರೆ. ಸಾರಿ, ನಾನು ಬ್ಯಾಡಗಿ ಕ್ಷೇತ್ರ ನಾನು ಕ್ಯಾನ್ಸಲ್. ಬ್ಯಾಡಗಿಯಲ್ಲಿ ಬಿಜೆಪಿಯಲ್ಲಿ ತುಂಬಾ ಗೊಂದಲ ಇದೆ, ಟಿಕೆಟ್ ಆಕಾಂಕ್ಷೆಗಳು ಜಾಸ್ತಿ ಇದ್ದಾರೆ, ಸಿಟ್ಟಿಂಗ್ ಎಂ ಎಲ್ ಎಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಇದು ಪಕ್ಷವರು ನೋಡಿದಾಗ ಕಾಂಗ್ರೆಸ್ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನ ಪಡ್ಕೊಂಡಿದೆ. ಟಿಕೆಟ್ ಫೈನಲ್ ಆದ್ಮೇಲೆ ನೋಡ್ಬೇಕು ಹೇಗಾಗ್ಬೋದು ಅಂತ. ಬಿಜೆಪಿಗಿಂತ ಇಲ್ಲಿ ಕಾಂಗ್ರೆಸ್ ಪಕ್ಷವಾಗಿ ಸ್ವಲ್ಪ ಮುನ್ನಡೆ ಏನೋ, ಸ್ವಲ್ಪ ಪ್ರಾಬಲ್ಯವನ್ನ ಅನ್ನೋದಕ್ಕಿಂತ ಬಸವರಾಜ ಶಿವಣ್ಣನವರು ಈ ಬಾರಿ ರಿಸಲ್ಟ್ ಅನ್ನ ಮಾಡಬಹುದು, ನೋ ಡೌಟ್. ಆಮೇಲೆ ಎರಡನೇ ವಿಚಾರ ಏನು ಅಂದ್ರೆ, ಎಲ್ರಿಗೂ ಇದೆ, ಇದೇನು ಮುಳುಗೋಗುತ್ತೇನೋ, ಪ್ರಳಯ ಆಗ್ಬಿಡುತ್ತೇನೋ, ಇದೇ ಚುನಾವಣೆಯಲ್ಲಿ ನಾವು ಗೆದ್ಬಿಡ್ಬೇಕು ಅನ್ನೋ ಸಂಖ್ಯೆ ಜಾಸ್ತಿ. ಎಸ್, ಅವ್ರಿಗೆ ಎಷ್ಟಾಗಿ ಪಾಟೀಲ್ ಎಷ್ಟು ಆಡ್ಕತ್ತ ನೋಡಬೇಕು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.